ನನಗೆ ಸೋತ ಮೇಲೆ ಎಲೆಕ್ಷನಲ್ಲಿ ಸೋತ ಮೇಲೆ 18ನಲ್ಲಿ ಪಾರ್ಲಿಮೆಂಟ್ಗೆ ಸೋತ್ಬಿಟ್ಟೆ, ಪಾಠ ಮಾಡ್ತೀಯಾ ಅಂತಂದು ಕೇಳಿದ್ರು ನನಗೆ ಚಿಕ್ಕಬೋರೇನವರು. ಮಾಡ್ತೀನಿ ಸರ್ ಅಂತ. ಹಾಗಾದರೆ ನಾಳೆಯಿಂದ ಬಾ ಅಂತ ಹೇಳಿದ್ರು. ಎಷ್ಟು ಗೊತ್ತ ದುಡ್ಡು ಕೊಡ್ತಿದ್ದದು ನಮಗೆ ಆನರೇರಿಯಮ್ಮು 175 ರೂಪಾಯಿ. ಎಲ್ಲಿ ಶಾರದಾ ವಿಲಾಸ ಕಾಲೇಜ್? ಶಾರದಾ ವಿಲಾಸ ಅಲ್ಲ, ವಿದ್ಯಾವರ್ಧ ಕಲಾ ಕಾಲೇಜ್. ವಿದ್ಯಾವರ್ಧ ಕಲಾ ಕಾಲೇಜ್. ನಾನು ಲಾ ಓದುವಾಗ ಒಂದೇ ಒಂದು ಲಾ ಕಾಲೇಜ್ ಇದ್ದದ್ದು ಇಡೀ ಮೈಸೂರು ಸಿಟಿನಲ್ಲಿ, ಶಾರದಾ ವಿಲಾಸ ಲಾ ಕಾಲೇಜ್. ಅಲ್ಲಿ ಓದಿದ್ದು ನಾನು. ನಾನು ಟೀಚ್ ಮಾಡುವಾಗ ಸುಮಾರು ಕಾಲೇಜ್ಗಳಾಗ್ಬಿಡೋದು. ಸುತ್ತೂರಿನವ್ರದ್ದು ಒಂದಾಗಿತ್ತು, ಇವ್ರದ್ದು ವಿದ್ಯಾವರ್ಧ ಕಲಾ ಕಾಲೇಜ್ ಆಗಿತ್ತು, ಇನ್ನೊಂದು ಯಾವುದೋ ಇನ್ನೊಂದು ಕಾಲೇಜ್ ಯಾವುದೋ ಎಲ್ಲ ಆಗಿತ್ತು. ವಿ ಎಚ್ ಗೌಡ ಅವನು ವಿದ್ಯಾವರ್ಧ ಕಲಾ ಕಾಲೇಜ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ಲ ಟೀಚ್ ಮಾಡ್ತಿದ್ದ. ನನಗೆ ಮೊದಲನೇ ವರ್ಷ 18ನಲ್ಲಿ ಎವಿಡೆನ್ಸ್ ಆ್ಯಕ್ಟ್ ಮಾಡೋಕ್ಕೆ ಕೊಟ್ಟು ಹೇಳಿದ್ರು. ಎವಿಡೆನ್ಸ್ ಆ್ಯಕ್ಟ್ ಪಾಠ ಮಾಡಿದೆ. ಆಮೇಲೆ ನಾನು 2 ಇಯರ್ಸ್ ಇದ್ದೆ, 3 ವರ್ಷ ಲೆಕ್ಚರರ್ ಆಗಿದ್ದೆ. ಲಾಪ್ ಟಾಟ್ಸ್ ಮತ್ತು ಕ್ರಿಮಿನಲ್ ಲಾ, ಇಂಡಿಯನ್ ಪಿನಲ್ ಕೋಡ್ ಆ್ಯಂಡ್ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇವಿಷ್ಟು 2 ವರ್ಷ ಮಾಡಿದೆ. ಸೊ ಮೊದಲನೇ ವರ್ಷ ಎವಿಡೆನ್ಸ್ ಆ್ಯಕ್ಟು, 2ನೇ ವರ್ಷ 3ನೇ ವರ್ಷ ಲಾಪ್ ಟಾಟ್ಸ್, ಇಂಡಿಯನ್ ಪಿನಲ್ ಕೋಡ್ ಆ್ಯಂಡ್ CRPC. ಸಿದ್ಧತೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರಾ ಕಾಲೇಜಲ್ಲಿ ಹೇಳ್ಕೊಡೋವಾಗ? ನಾನು ಅನ್ಕೊಂಡಿದ್ದೀನಿ ಐ ವಾಸ್ ಎ ಮೋಸ್ಟ್ ಪಾಪ್ಯುಲರ್ ಲೆಕ್ಚರರ್. ಓಕೆ 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 ಹ್ಞೂ ಸರ್. ನಂದು ಈವ್ನಿಂಗ್ ಕ್ಲಾಸ್, ನಂದು ಬೆಳಿಗ್ಗೆ ಒಂದು ಇರೋದು ಕಾಲೇಜ್ ಲಾ ಕಾಲೇಜ್ ಅದೊಂದು ಸೆಕ್ಷನ್ ಇತ್ತು. ಬೆಳಿಗ್ಗೆ ಕಾಲೇಜ್ಗೆ ಹೋಗ್ತಿದ್ದವರು ನನ್ನ ಕ್ಲಾಸಿಗೆ ಬಂದು ಕೂತ್ಕೊಳ್ಳೋರು. ಓಕೆ. ನಿಮ್ಮ ಸೊ ಅಷ್ಟರ ಮಟ್ಟಿಗೆ ಇಂಪ್ರೆಸ್ ಮಾಡಿದ್ದೆ ವಿದ್ಯಾರ್ಥಿಗಳಿಗೆ. ಅಂತ ಅನೇಕ ರೋಲ್ಗಳು ಮಾಡಿಬಿಟ್ಟಿದ್ದೀರಿ ನೀವು, ಅನೇಕ ಪಾತ್ರಗಳನ್ನು ಮಾಡಿದ್ದೀರಿ. ಮೇಷ್ಟ್ರ ಪಾತ್ರ, ಇದ್ರ ಪಾತ್ರ, ನಿಮ್ಮ ಭಾಷೆಯಲ್ಲಿ ಪಾತ್ರಗಳು ಮಾಡಿದ್ದೀರಿ.